ಶರಣ ಶರಣಾರ್ಥಿಗಳು ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದೇಶದಲ್ಲಿ ಈ ಕೊರೋನಾ ಮಹಾಮಾರಿಯ ಲಾಕ್ಡೌನ್ ಮತ್ತು ಅದರ ನಂತರದ ಕಾಲಘಟ್ಟದಲ್ಲಿ ಯಾವ್ಯಾವ ಘಟನೆಗಳು ಜರುಗಿದು, ಸರ್ಕಾರ ಯಾವ ರೀತಿ ನಡೆಕೊಳ್ತಾ ಇದೆ, ವಿಶೇಷವಾದಂಥ ಮತ್ತು ಬಹಳ ಮಹತ್ವದ್ದಾದಂಥ ಕಾನೂನುಗಳನ್ನು ಇಂಥ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕದ್ದು ಮುಚ್ಚಿ ಜಾರಿಗೆಗೊಳಿಸ್ತಾ ಇದೆ, ಇದರ ಬಗ್ಗೆ ಬಹುದೊಡ್ಡ ಚರ್ಚೆ ದೇಶಾದ್ಯಂತ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಕಳೆದ ವಾರ ನಡೆದಂಥ ಒಂದು ಘಟನೆ ಪಾರ್ಲಿಮೆಂಟಲ್ಲಿ, ಈ ಕೃಷಿ ಮಸೂದೆ ಅನ್ನುವಂಥದ್ದೊಂದನ್ನು ಸರ್ಕಾರ ಮಂಡಿಸಿ ಅದನ್ನು ಅನುಷ್ಠಾನಗೊಳಿಸಿದೆ. ಯಾವುದೇ ಒಂದು ಮಸೂದೆ, ಒಂದು ಹೊಸ ಕಾನೂನು ಆಗಬೇಕು ಅಂತಂದರೆ ಸಂಸತ್ತಿಗೆ, ಸರ್ಕಾರಕ್ಕೆ ತನ್ನದೇ ಆದಂಥ ಕೆಲವೊಂದು ನಡಾವಳಿಗಳಿರ್ತವೆ. ಒಂದು ಜನಸಾಮಾನ್ಯರಿಂದ ಒಂದು ಯಾವುದಾದರೂ ಬೇಡಿಕೆ ಇರಬೇಕು, ಅಂಥ ಬೇಡಿಕೆ ಅದು ಮಾನ್ಯ ಮಾಡಬಹುದೇ ಅನ್ನುವಂಥದ್ದನ್ನು ಪರಿಶೀಲಿಸೋದಕ್ಕೆ ಒಂದು ತಜ್ಞರ ಸಮಿತಿ ಆಗಬೇಕು. ಆ ತಜ್ಞರ ಸಮಿತಿಯ ವರದಿಯ ಆಧಾರದಲ್ಲಿ ಅದರ ಸಾಧಕ ಬಾಧಕಗಳನ್ನು ನೋಡಿದ ಆದಮೇಲೆ ಸರ್ಕಾರ ಅಂಥ ಕೆಲವೊಂದು ಮಸೂದೆಗಳನ್ನು ಮಂಡಿಸಿ ಕಾನೂನು ಮಾಡಬೇಕು. ಆದರೆ ಮೊನ್ನೆ ಕೃಷಿ ಮಸೂದೆ ಏನಾಯ್ತಲ್ಲ, ಆ ಮಸೂದೆ ಯಾವ ರೈತರ ಬೇಡಿಕೆಯ ಅನ್ವಯ ಆದದ್ದಲ್ಲ, ಯಾವ ರೈತರು ಅದನ್ನು ಬೇಡಿರಲಿಲ್ಲ. ಈ ಕೃಷಿ ಮಸೂದೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಈಗ ನಾವು ನಮ್ಮ ರೈತರ ಬೆಳೆದಂಥ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅನ್ನುವಂಥ ಒಂದು ಮಧ್ಯವರ್ತಿಯ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಮೂಲಕ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗ್ತದೆ. ಈ ರೀತಿಯಾಗಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ತೆಗೆದುಹಾಕುವಂಥ ಮಸೂದೆ ಇದು. ನೋಡಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಇದ್ದಾಗೂ ಕೂಡ ರೈತರಿಗೆ ಸರಿಯಾದ ಬೆಲೆಗಳು ಸಿಗೋದಿಲ್ಲ, ರೈತರ ಉತ್ಪನ್ನಗಳು ಅವರ ನಿರೀಕ್ಷೆಯಂತೆ ಮಾರಾಟ ಆಗೋದಿಲ್ಲ. ಆಗ ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿಕೊಂಡು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸ್ತದೆ. ಸರ್ಕಾರವೇ ಕೆಲವೊಂದು ಸಲ ಉತ್ಪನ್ನಗಳನ್ನು ಖರೀದಿ ಮಾಡ್ತದೆ. ಆದರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅನ್ನುವಂಥ ವ್ಯವಸ್ಥೆಯನ್ನೇ ಅಳಿಸಿ ಹಾಕುವಂಥ ಒಂದು ಮಸೂದೆಯನ್ನು ಈಗ ಸರ್ಕಾರ ಮಂಡಿಸಲಿಕ್ಕೆ ಹೊರಟಿರೋದು, ಇದು ಸಣ್ಣ ಮಟ್ಟದ ದಲ್ಲಾಳಿಗಳನ್ನು ನಿವಾರಿಸಿ ದೊಡ್ಡ ಮಟ್ಟದ ಉದ್ಯಮಿಗಳನ್ನು, ಕಾರ್ಪೊರೇಟ್ ಕುಳಗಳನ್ನು ತಂದು ಪ್ರತಿಷ್ಠಾಪಿಸುವಂಥ ಹುನ್ನಾರ ಅಂತ ತಜ್ಞರು ಇದರ ಬಗ್ಗೆ ಅಭಿಪ್ರಾಯಪಡ್ತಾ ಇದ್ದಾರೆ. ಈ ಮಸೂದೆಯ ಹೆಸರೇನು ಅಂತಂದರೆ, ಕೃಷಿ ಸೇವೆ ಮತ್ತು ಬೆಲೆ ಖಾತ್ರಿ ಒಪ್ಪಂದಗಳಲ್ಲಿ ರೈತರ ಸುರಕ್ಷತೆ ಮತ್ತು ಸಬಲೀಕರಣ ಮಸೂದೆ ಅಂತ. ಇದನ್ನು ಇಂಗ್ಲೀಷ್ನಲ್ಲಿ ದ ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಆಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಬಿಲ್ 2020 ಅಂತ ಇದನ್ನು ಅವರು ಕರೀತಾರೆ. ಇದು ಒಂದು ಥರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಸೂದೆ. ಇಲ್ಲಿ ರೈತರು ಮತ್ತು ಕಾರ್ಪೊರೇಟ್ ಉದ್ಯಮಿಗಳ ನಡುವೆ ಒಂದು ಒಪ್ಪಂದ ಏರ್ಪಡಬೇಕು ಅಂತ ಇದೆ. ಈ ಕಾರ್ಪೊರೇಟ್ ಉದ್ಯಮಿಗಳನ್ನು ಸರ್ಕಾರ ಸ್ಪಾನ್ಸರರ್ಸ್, ಪ್ರಾಯೋಜಕರು ಅಂತ ಗುರುತಿಸ್ತದೆ. ರೈತರು ಮತ್ತು ಈ ಕಾರ್ಪೊರೇಟ್ ಉದ್ಯಮಿಗಳು, ಪ್ರಾಯೋಜಕರು ಅಂತ ನಾವೇನು ಹೇಳ್ತೇವೆ, ಇವರ ನಡುವೆ ಒಂದು ಒಪ್ಪಂದ ಆಗಬೇಕು. ಆ ಒಪ್ಪಂದದ ಪ್ರಕಾರ ರೈತರು ಏನನ್ನು ಬೆಳೆಯಬೇಕು, ಯಾವುದನ್ನು ಬೆಳೆಯಬೇಕು, ಎಷ್ಟನ್ನು ಬೆಳೆಯಬೇಕು, ಯಾವುದಕ್ಕೆ ಯಾವ ಗೊಬ್ಬರವನ್ನು ಹಾಕಬೇಕು, ಇದು ಎಲ್ಲದಕ್ಕೂ ಸ್ವತಂತ್ರವನ್ನು ಕಳ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಆ ಸ್ಪಾನ್ಸರರ್ಸ್ ಏನಿದಾರಲ್ಲ, ಕಾರ್ಪೊರೇಟ್ ಉದ್ಯಮಿಗಳು, ಅವ್ರ ಜೊತೆ ಯಾವ ರೀತಿಯ ಒಪ್ಪಂದ ಆಗ್ತದೋ ಆ ಒಪ್ಪಂದದ ಪ್ರಕಾರ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡ ಕೃಷಿಕ ಅವರು ಹೇಳದಂತೆ ಮಾಡಬೇಕು. ಅಲ್ಲಿ ಒಂದು ಗುಣಮಟ್ಟ, ಉತ್ಪನ್ನಗಳಿಗೆ ಗುಣಮಟ್ಟವನ್ನು ಕೂಡ ನಿರ್ಧಾರ ಆಗ್ತದೆ. ಈ ಗುಣಮಟ್ಟದ ನಿರ್ಧಾರ ಆದರೆ ರೈತ
ಆ ಕಾರ್ಪೊರೇಟ್ ಉದ್ಯಮಿಗಳು ಹೇಳಿದಂತೆ ಬೆಳೆದ ಉತ್ಪನ್ನಗಳಲ್ಲಿ ಗುಣಮಟ್ಟಗಳು ಇದೆಯಾ ಅಂತ ಸರ್ಕಾರ ನೇಮಿಸಿದ ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಕೂಡ ಬಂದಿದೆ ಆ ತನಿಖೆ ಒಳಪಟ್ಟು ಅದು ನಿರ್ಧರಿಸಲಾದ ಗುಣಮಟ್ಟ ಉತ್ಪನ್ನಗಳಿಗೆ ಇದೆ ಅಂತ ಖಾತ್ರಿಯಾದ ಮೇಲೆ ಕಾರ್ಪೊರೇಟ್ ಉದ್ಯಮಿಗಳು ಅವನ್ನು ಖರೀದಿಸಬೇಕು ಅಲ್ಲಿವರೆಗೂ ರೈತ ಯಾರಿಗೂ ಮಾರುವಂತಿಲ್ಲ ಆ ಉದ್ಯಮಿ ಅದನ್ನು ಖರೀದಿಸಿದರೆ ಒಂದು ವೇಳೆ ಅವನು ಸ್ವೀಕರಿಸಿ ಆದಮೇಲೆ ಆ ಕಾನೂನಿನ ಸೆಕ್ಷನ್ಸ್ಗಳಲ್ಲಿ ಹೇಳಲಾಗ್ತದೆ ಆ ಗುಣಮಟ್ಟಗಳನ್ನು ಪರೀಕ್ಷಿಸದೆ ಒಂದು ವೇಳೆ ಕಾರ್ಪೊರೇಟ್ ಉದ್ಯಮಿಗಳು ಆ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ ಆಮೇಲೆ ತಕರಾರು ಮಾಡುವಂತಿಲ್ಲ ಅನ್ನುವಂಥ ಶಬ್ದವನ್ನು ಸೇರಿಸುವ ಮೂಲಕ ಅದು ರೈತರ ಪರವಾಗಿದೆ ಸರ್ಕಾರ ಅಂತ ಬಿಂಬಿಸಲಿಕ್ಕೆ ಈ ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ ಅಂದರೆ ಒಂದು ವೇಳೆ ಆ ಗುಣಮಟ್ಟ ನೋಡದೇ ಕಾರ್ಪೊರೇಟ್ ಉದ್ಯಮಿಗಳು ಸ್ವೀಕಾರ ಮಾಡಲು ಸಾಧ್ಯವೇ ಇಲ್ಲ ಉದ್ಯಮಿಗಳು ರೈತರಿಗಿಂತಲೂ ಭಾಳ ಹುಷಾರಿರ್ತಾರೆ ಅವರು ಯಾವುದನ್ನು ಕೂಡ ಅಗ್ರಿಮೆಂಟಲ್ಲಿ ಆಗಿರೋದರ ಪ್ರಕಾರನೇ ಹೋಗೋದು ಅವರು ತಾವು ನಿರ್ಧರಿಸಿದ ಗುಣಮಟ್ಟ ಇದೆಯಾ ಇಲ್ಲ ಅಂತ ನೋಡಿಕೊಂಡನೆ ಒಂದು ವೇಳೆ ಗುಣಮಟ್ಟ ಇಲ್ಲ ಅಂತ ಅದು ಆದರೆ ಅವರು ಆ ಉತ್ಪನ್ನಗಳನ್ನು ರಿಜೆಕ್ಟ್ ಮಾಡಬಹುದು ಈಗ ರೈತ ಬೆಳೆದು ಅತಂತ್ರ ಸ್ಥಿತಿಯಲ್ಲಿ ಈ ಎಲ್ಲ ವಾದ ವಿವಾದಗಳ ನಡುವೆ ರೈತನ ಉತ್ಪನ್ನ ಮಾರುವಂತಿಲ್ಲ ಒಂದು ವೇಳೆ ಕಾರ್ಪೊರೇಟ್ ಉದ್ಯಮಿಗಳು ಏನಾದರೂ ಗೋಲ್ಮಾಲ್ ಮಾಡಿದ್ರು ಅಂತಾದರೆ ಅಂಥ ಕಾರ್ಪೊರೇಟ್ ಉದ್ಯಮಿಗಳ ವಿರುದ್ಧ ತಹಸೀಲ್ದಾರ್ ಮಟ್ಟದಲ್ಲಿ ಆ ರೈತ ದೂರನ್ನು ಸಲ್ಲಿಸಬೇಕು ತಹಸೀಲ್ದಾರ್ 30 ದಿನಗಳಲ್ಲಿ ಆ ಕಾರ್ಪೊರೇಟ್ ಉದ್ಯಮಿಗಳು ಮತ್ತು ರೈತರ ನಡುವಿನ ವ್ಯಾಜ್ಯವನ್ನು ರಾಜಿ ಸೂತ್ರಗಳ ಮೂಲಕ ಬಗೆಹರಿಸಬೇಕು ಅಂತ ಕಾನೂನಲ್ಲಿದೆ ಒಂದು ವೇಳೆ ತಹಸೀಲ್ದಾರ್ಗದ ಆಗದೆ ಹೋದರೆ ಜಿಲ್ಲಾಧಿಕಾರಿ ಮುಖಂಡತ್ವದಲ್ಲಿ ಒಂದು ಸಮಿತಿ ಇರ್ತದೆ ಆ ಸಮಿತಿಗೆ ವರ್ಗಾಯಿಸ್ತಾನೆ ಅಲ್ಲಿ 31 ದಿನಗಳವರೆಗೆ ಕಾಲಾವಕಾಶ ಇರ್ತದೆ ಅಲ್ಲಿ ಆ ವ್ಯಾಜ್ಯವನ್ನು ಜಿಲ್ಲಾಧಿಕಾರಿ ಬಗೆಹರಿಸಬೇಕು ಅದು ಅಖಾಯರು ಅದೇ ಕೊನೆ ಅವರು ಏನು ತೀರ್ಪು ಕೊಡ್ತಾರೋ ಆ ತೀರ್ಪನ್ನು ಕೃಷಿಕರಾಗಲಿ ಕಾರ್ಪೊರೇಟ್ ಉದ್ಯಮಿಗಳಾಗಲಿ ಒಪ್ಕೊಳ್ಬೇಕು ಅನ್ನುವಂಥ ಕೂಡ ಒಂದು ಕ್ಲಾ ಆ ಲಾನಲ್ಲಿದೆ ಅಂದರೆ ರೈತ ದೂರನ್ನು ಕೊಟ್ಟು ಕಾರ್ಪೊರೇಟ್ ಕಂಪನಿಗಳೇ ನಿಯಂತ್ರಿಸುವ ಸರ್ಕಾರಗಳಿರುವಾಗ ಅಧಿಕಾರಿಗಳನ್ನು ಕಾರ್ಪೊರೇಟ್ ಕಂಪನಿಗಳು ನಿಯಂತ್ರಿಸದೇ ಇರಲಾಗತ್ತೆ ತಹಸೀಲ್ದಾರ್ಗಳು ಡಿಸಿಗಳು ರೈತರ ಪರವಾಗಿ ತೀರ್ಪು ಕೊಟ್ಟಾರೆಯೇ ಎಲ್ಲ ಪ್ರಶ್ನೆಗಳಲ್ಲಿ ಹೇಳ್ತವೆ ಈ ಇಂಥ ಎಲ್ಲ ನ್ಯೂನ್ಯತೆಗಳನ್ನು ಇಟ್ಟುಕೊಂಡಿರುವಂಥ ಕಾರ್ಪೊರೇಟ್ ಉದ್ಯಮಿಗಳಿಗೆ ಒಂದು ಸುವರ್ಣ ಅವಕಾಶವನ್ನು ಒದಗಿಸ್ತಕ್ಕಂಥ ಇಂಥ ಒಂದು ಕರಾಳ ರೈತರ ಮರಣ ಶಾಸನದ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡಿಸಲು ಹೊರಟಿದೆ ಮಂಡಿಸಿಯನ್ನು ಮಂಡಿಸಿ ಆಗಿ ಅನುಷ್ಠಾನ ಕೂಡ ಗೊಳಿಸಾಗಿದೆ ಆದರೆ ಇದರಿಂದ ರೊಚ್ಚಿಗೆದ್ದ ರೈತರು ಇಡೀ ದೇಶಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಗೊಳಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಹೆಚ್ಚಿನದೇನು ಅಂತಂದರೆ ಈ ಕಾನೂನನ್ನು ಯಾವ ಮಾರ್ಗದಲ್ಲಿ ಅನುಷ್ಠಾನಗೊಳಿಸಲಾಯಿತು ಸಂಸತ್ತಿನಲ್ಲಿ ಅನ್ನುವಂಥದ್ದು ಕೂಡ ನಾವು ನೋಡಬೇಕು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಒಂದು ಮೇಲ್ಮನೆ ಒಂದು ಕೆಳಮನೆ ಕೆಳಮನೆಯಲ್ಲಿ ಪಾಸಾದ ಬಿಲ್ಲುಗಳನ್ನು ಮೇಲ್ಮನೆಗೆ ಕಳಿಸಲಾಗ್ತದೆ ಮೇಲ್ಮನೆ ಅದಕ್ಕೆ ಅನುಮೋದನೆ ಕೊಡಬೇಕು ಮೊನ್ನೆ ಆಗಿದ್ದದೆ ಈ ಕೃಷಿ ಬಿಲ್ಲು ಸಂಸತ್ತಿನಲ್ಲಿ ಕೆಳಮನೆಯಲ್ಲಿ ಪಾಸಾಗಿ ಮೇಲ್ಮನೆ ಹೋಯಿತು ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಆಳುವ ಪಕ್ಷಕ್ಕೆ ಬಹುಮತ ಇಲ್ಲ ಆದರೆ ಆ ಬಿಲ್ಲನ್ನು ಹೇಗಾದರೂ ಮಾಡಿ ಕಾರ್ಪೊರೇಟ್ ಉದ್ಯಮಿಗಳ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಈ ಬಿಲ್ಲನ್ನು ಹೇಗಾದರೂ ಮಾಡಿ ಪಾಸ್ ಮಾಡಬೇಕು ಹೇಗೆ ಮಾಡಬೇಕು ಮೆಜಾರಿಟಿ ಇಲ್ಲದೆ ಇರುವಾಗ ಮಾಡೋದು ಹೇಗೆ ಅಲ್ಲಿ ಗೋಲ್ಮಾಲ್ಗಳು ಆರಂಭ ಆಗ್ತವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ ರಾಜ್ಯಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿರತಕ್ಕಂಥವರು ಒಂದು ಪಕ್ಷದ ಸದಸ್ಯನಂತೆ ವರ್ತಿಸ್ತಾ ಅಲ್ಲಿ ವಿರೋಧ ಪಕ್ಷದ ನಾಯಕರು ಮಾಡುತ್ತಿರುವ ಗದ್ದಲವನ್ನು ನಿಯಂತ್ರಿಸಲಾಗದೆ ಒಂದು ಸದನವನ್ನು ಎಡ್ಜರ್ನ್ ಮಾಡಬೇಕು ಮುಂದೂಡಬೇಕು ಅಥವಾ ವಿಸ್ತರಿಸಬೇಕು ಅವರು ಸದನವನ್ನು ತಮ್ಮ ಹತೋಟಿಗೆ ಸಿಗದೇ ಇರುವಾಗ ಅದನ್ನು ಮುಂದೂಡಬೇಕು
ಮುಂದೂಡಿ ಮತ್ತೊಮ್ಮೆ ಸದನ ಸೇರಿದಾಗ ಆ ಬಿಲ್ಲನ್ನು ಧ್ವನಿಮತಕ್ಕೆ ಹಾಕಬೇಕು ಅಥವಾ ಮತದಾನಕ್ಕೆ ಹಾಕಿ ಅಲ್ಲಿ ಬಹುಮತದಂತೆ ಅವರು ವರ್ತಿಸಬೇಕು. ಆದರೆ ಅವರು ಹಾಗೆ ಮಾಡಲಿಲ್ಲ, ಅದನ್ನು ಧ್ವನಿಮತಕ್ಕೆ ಹಾಕ್ತಾರೆ. ಧ್ವನಿಮತ ಅಂದ್ರೇನು? ಅದರ ಪರವಾಗಿ ಎಷ್ಟು ಜನ ಇದ್ದಾರೆ, ವಿರೋಧವಾಗಿ ಎಷ್ಟಿದ್ದಾರೆ ಅಂತ ಬಾಯಿ ಮೂಲಕ ಹೇಳ್ತಕ್ಕಂಥದ್ದು. ಯಾರು ಯಾವ ಕಡೆ ಕಿರ್ಚಾಡ್ತಾರಂತ ಗೊತ್ತಾಗದೇ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಧ್ವನಿಮತವನ್ನು ಹೇಗೆ ಸೂಕ್ಷ್ಮವಾಗಿ ಸಭಾಪತಿಗಳು ಗ್ರಹಿಸಬೇಕು ಹೇಳಿ. ಧ್ವನಿಮತ ಬೇಡ ಅನ್ನೋರು, ಆ ಮಸೂದೆ ಬೇಡ ಅನ್ನೋರ ಧ್ವನಿ ಕಡಿಮೆ ಇದೆ, ಬೇಕು ಅನ್ನೋರ ಧ್ವನಿ ಹೆಚ್ಚಿದೆ ಅಂತ ಅಲ್ಲಿ ಸದಸ್ಯರು, ಬೇಡ ಅನ್ನೋರೇ ಹೆಚ್ಚಿದ್ರೂ ಕೂಡ ಬೇಕು ಅನ್ನೋರು ಹೆಚ್ಚಿದ್ದಾರೆ, ಅವ್ರ ಧ್ವನಿ ಹೆಚ್ಚಿದೆ ಅಂತ ಅದನ್ನು ಅವರು ನಿರ್ಧಾರಕ್ಕೆ ಬರ್ತಾರೆ. ಆನಂತರ ಇಲ್ಲ ಇಲ್ಲ ಇಲ್ಲದು ಸರಿಯಾಗಿಲ್ಲ, ಇದನ್ನು ನೀವು ಡಿವೈಡ್ ಮಾಡಬೇಕು, ವೋಟ್ ಡಿವೈಡಿಂಗ್ ಸಿಸ್ಟಮಲ್ಲಿ ಮತ ವಿಭಜನೆಯ ಮೂಲಕ ಅಂಗೀಕಾರ ಮಾಡಬೇಕು ಅಂತ ವಿರೋಧ ಪಕ್ಷದವರು ಪಟ್ಟು ಹಿಡಿತಾರೆ. ಅದಕ್ಕೆ ಸಭಾಪತಿಗಳು ಒಪ್ಪೋದಿಲ್ಲ. ಇಲ್ಲಾರದ ಕುಂಟು ನೆಪಗಳನ್ನು ಹೇಳಿ ವಿರೋಧ ಪಕ್ಷದ ಸದಸ್ಯರನ್ನು ಅಮಾನತ್ತಿನಲ್ಲಿಟ್ಟು ರಾಜ್ಯಸಭೆಯಿಂದ ಹೊರಗಡೆ ಹಾಕಿ ತರಾತುರಿಯಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ನಮ್ಮ ಸಂಸದೀಯ ನಡುವಳಿಗಳು ಜನತಂತ್ರ ವ್ಯವಸ್ಥೆಯನ್ನು, ಸಂವಿಧಾನವನ್ನು ಉಲ್ಲಂಘಿಸಿ ಸಂವಿಧಾನೇತರ ಶಕ್ತಿಗಳ ನಿಯಂತ್ರಣಕ್ಕೆ ಒಳಪಡ್ತಾ ಇದ್ದಾವೆ. ಈ ದೇಶದ ಬೆನ್ನೆಲುಬಾದ ರೈತನನ್ನು ಕೊಲೆ ಮಾಡಲು, ಮರಣ ಶಾಸನ ಬರೆಯಲು ತಯಾರಾಗ್ತಾ ಇದ್ದಾವೆ. ಕಾರ್ಪೊರೇಟ್ ಉದ್ಯಮಿಗಳಿಗೆ ಕೆಂಪು ರತ್ನಗಂಬಳೆ ಹಾಸುವ ಮೂಲಕ ಈ ಜಮೀನುಗಳನ್ನು, ಈ ಕೃಷಿಯನ್ನು ಸಂಪೂರ್ಣವಾಗಿ ಅವರ ಹಿಡಿತಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸಾಮಾನ್ಯವಾಗಿ ಪುರೋಹಿತ ಶಾಹಿ ಮತ್ತು ಬಾಂಡವಾಳ ಶಾಹಿಗಳು ಕೂಡಿಕೊಂಡ್ರೆ ಏನು ಆಗಬೇಕೋ ಅದೇ ಆಗ್ತಾ ಇರೋದು. ರಾಜ್ಯದಲ್ಲೂ ಕೂಡ ಇದೇ ಪುರೋಗಾಮಿ ಮತ್ತು ಬಾಂಡವಾಳ ಶಾಹಿಗಳು ನಿಯಂತ್ರಿಸುವ ಸರ್ಕಾರ ಇರೋದರಿಂದ ಇಲ್ಲೂ ಕೂಡ ಎ ಪಿ ಎಂ ಸಿ ಬಿಲ್ಲಿನ ಶಬ್ದ ಜೋರಾಗಿ ನಡೀತಾ ಇದೆ. ಇಲ್ಲಿ ಭೂ ಸುಧಾರಣಾ ಕಾನೂನು ಭಾಳ ದಿನಗಳ ಹಿಂದೆ ಬಂದಂಥದ್ದು. ಬೇರೆ ಬಾಂಡವಾಳ ಶಾಹಿಗಳ್ಯಾರೂ ಕೃಷಿ ಕ್ಷೇತ್ರಕ್ಕೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅನ್ನುವಂಥದ್ದನ್ನು ಕರ್ನಾಟಕದಲ್ಲಿ ಭಾಳ ಹಿಂದೆಯೇ ಅನುಷ್ಠಾನಗೊಂಡಿದೆ. ಬೇರೆ ಎಲ್ಲ ರಾಜ್ಯಗಳಲ್ಲಿ 20 ಎಕರೆ ಮಾತ್ರ ಕೃಷಿ ಜಮೀನನ್ನು ಹೊಂದಬೇಕು, ಕೃಷಿಯೇತರರು ಬೇರೆ ವ್ಯವಹಾರ ಮಾಡುವವರು ಕೃಷಿ ಜಮೀನು ಹೊಂದುವ ಅಧಿಕಾರ ಇಲ್ಲ, ಇಂಥ ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಎಂಥ ಬಂಡವಾಳಶಾಹಿಗಳು ಕೂಡ ಜಮೀನನ್ನು ಖರೀದಿ ಮಾಡಬಹುದು, ಅದು 126-136 ಎಕರೆ ಇದ್ದಂಥ ಒಂದು ಸೀಲಿಂಗನ್ನು ತೆಗೆದು ಕರ್ನಾಟಕ ಸರ್ಕಾರ 436 ಎಕರೆ ಜಮೀನನ್ನು ಖರೀದಿ ಮಾಡಬಹುದು ಕೃಷಿಯೇತರರು ಕೂಡ ಅನ್ನುವಂಥ ತಿದ್ದುಪಡಿಯನ್ನು ಮಾಡಿದೆ. ಅಂದರೆ 436 ಎಕರೆ ಯಾರಾದರೂ ಕೃಷಿಕರೇ ಖರೀದಿ ಮಾಡಲು ಸಾಧ್ಯವೇ? ಬಾಂಡವಾಳ ಶಾಹಿಗಳು ಮಾತ್ರ ಈ ಪ್ರಮಾಣದ ಜಮೀನುಗಳನ್ನು ಖರೀದಿ ಮಾಡ್ತಾರೆ. ಅಂದರೆ ಈ ಕಾನೂನನ್ನು ಯಾರಿಗೋಸ್ಕರ ಮಾಡಲಾಗ್ತಾ ಇದೆ, ಯಾವ ರೀತಿಯಾಗಿ ನಮ್ಮ ಅನ್ನದಾತನನ್ನು ಕೊಲೆ ಮಾಡಲಾಗ್ತಾ ಇದೆ ಈ ಪುರೋಹಿತ ಶಾಹಿಗಳು ಮತ್ತು ಬಾಂಡವಾಳ ಶಾಹಿಗಳ ಒಗ್ಗಟ್ಟಿನ ಸರಕಾರಗಳಿಂದ ಅನ್ನುವಂಥದ್ದನ್ನು ನಾವಿಲ್ಲಿ ಮನಗಾಣಬೇಕಾಗಿದೆ. ಹಾಗಾಗಿ ದೇಶಾದ್ಯಂತ ಏನು ನಮ್ಮ ಅನ್ನದಾತರು ಹೋರಾಟಕ್ಕೆ ಇಳಿದಿದ್ದಾರೋ ಅವರ ಹೋರಾಟಕ್ಕೆ ನಾವು ಧ್ವನಿಗೂಡಿಸಬೇಕು ಮತ್ತು ಕೈಗೂಡಿಸಬೇಕು ಅಂತ ತಮ್ಮನ್ನೆಲ್ಲ ನಾನು ವಿನಂತಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಮೀಪದ ಬಂಧುಗಳಿಗೆ ಹಂಚಿಕೊಳ್ಳುತ್ತೀರಿ. ಶರಣು ಶರಣಾರ್ಥಿ.